ರೈತ ವಿರೋಧಿ ಯೋಜನೆಗಳನ್ನು ಒಪ್ಪದ ಜನತೆ ಕಾಂಗ್ರೆಸ್ ಗೆಲುವಿನೊಂದಿಗೆ ಬಿಜೆಪಿಗೆ ತಕ್ಕ ಪಾಠ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಬೂದು ಕುಂಬಳಕಾಯಿ ಸಾರ್ವಜನಿಕರಿಗೆ ತಟ್ಟಿದ ಬೆಲೆ ಏರಿಕೆ ಬಿಸಿ ವ್ಯಾಪಾರಸ್ಥರ ಮುಖದಲ್ಲಿ ಮೂಡಿದ ಮಂದಹಾಸ ಹನ್ನೊಂದು ಹಳ್ಳಿಗಳಿಗೆ ಒಂದೇ ಒಂದು ಆಂಬ್ಯುಲೆನ್ಸ್ ಸೇವೆ ಅದನ್ನು ಸ್ಥಗಿತಗೊಳಿಸಿದ ಇಲಾಖೆ ತುರ್ತು ಆರೋಗ್ಯ ಸೇವೆಗಾಗಿ ಸಾರ್ವಜನಿಕರ ಪರದಾಟ ಬರದ ಮಧ್ಯೆ ನಕಲಿ ಬಿತ್ತನೆ ಬೀಜದ ಹಾವಳಿ ನಿದ್ರೆಗೆ ಜಾರಿದ ಉಸ್ತುವಾರಿ ಸಚಿವರು ಟ್ರ್ಯಾಕ್ಟರ್ನಿಂದ ಹುತ್ತಿ ಬಿತ್ತಿದ ಬೆಳೆಯನ್ನೇ ನಾಶ ಮಾಡಿದ ಅನ್ನದಾತ ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಕೇಂದ್ರ ಸರ್ಕಾರ ಬಡವ ಮತ್ತು ರೈತ ವಿರೋಧಿ ಯೋಜನೆಗಳನ್ನು ಒಪ್ಪದ ಕರ್ನಾಟಕ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಗೆಲುವಿನೊಂದಿಗೆ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಹೇಳಿದರು ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗೇಟ್ನ ಎಸ್ಎಸ್ಬಿ ಕನ್ವೆನ್ಷನ್ ಹಾಲ್ನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಬೂತ್ ಅಧ್ಯಕ್ಷರು ಮತ್ತು ಬಿಎಲ್ಎ ಟೂಗಳ ಕಾರ್ಯಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಮಾತನಾಡಿದರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ 4 ಗ್ಯಾರಂಟಿಗಳಾದ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆಯು ಪ್ರತಿಯೊಂದು ಮನೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಯುವ ನಿಧಿಯನ್ನು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಜಾರಿಗೊಳಿಸಲು ಸಿದ್ಧತೆ ನಡೆಸಿದ್ದೇವೆ ಎಂದರು ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಧರ್ಮ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆಯ ಕಲಹಗಳನ್ನು ಹುಟ್ಟುಹಾಕಿ ರಾಜಕೀಯ ಲಾಭಕ್ಕಾಗಿ ಬಡವರ ಮಕ್ಕಳನ್ನು ಬಲಿ ನೀಡುತ್ತಿದ್ದಾರೆ ವಿರೋಧ ಪಕ್ಷಗಳು ಇರುವುದು ಮಾತಾಡಕ್ಕೆ ಆದರೆ ಮಾತಾಡಕ್ಕೂ ಬರಲ್ಲ ಎಂದು ವಿಷಾದನೀಯ ವ್ಯಕ್ತಪಡಿಸಿದ್ದಾರೆ ಕೊಡುಗೆಗಳ ಕುರಿತು ಜನರಿಗೆ ಅರಿವು ಮೂಡಿಸಿ ಬಿಜೆಪಿಯ ಟಿಕೆಟ್ಗಳ ಅಸಂಬಂಧ ವಿವರಗಳ ಬಗ್ಗೆ ಸ್ಪಷ್ಟಪಡಿಸಿ ಪಕ್ಷ ಸಂಘಟಿಸುವಲ್ಲಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಎಂದು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ದಾರೆ ಎರಡೂ ಕ್ಷೇತ್ರ ನಾವು ಗೆಲ್ಲಬೇಕು ಇದು ನಮ್ಮ ಪಕ್ಷಕ್ಕೆ ಮಾಡ್ಕೊಡೋದು ಮತ್ತೆ ಬೂತ್ ಅಲ್ಲೋಷ್ಟೇ ಸರ್
ಸರ್, ನಮ್ಮ ಮುಂದಿನ ಲೋಕಸಭೆ ಚುನಾವಣೆಗೆ ನಮ್ಮ ಪಕ್ಷ ನಾವು ತಯಾರಿ ಮಾಡ್ತಿದ್ದೀವಿ. ಪ್ರತಿ ಬೂತಲ್ಲೂ ನಮ್ಮ ಏಜೆಂಟ್ಸ್ ಏನಿರ್ತಾರೆ ಅವ್ರಿಗೆ ಟ್ರೈನ್ ಮಾಡ್ತಿದ್ದೀವಿ ಯಾವ ಥರ ಇದಿರಬೇಕು ಅಂತ. ಮತ್ತು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ನನಗೆ 100% ಭರವಸೆ ಇದೆ. ಈ ಬಾರಿ 20 ಹೆಚ್ಚು ಸೀಟನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ. ಚಿಕ್ಕಬಳ್ಳಾಪುರ ಕೋಲಾರಂತೂ 100% ನಾವು ಗೆಲ್ತೀವಿ. ನಾನು ಒಂದು ಸ್ಥಳೀಯ ಶಾಸಕನಾಗಿ ದೇವನಹಳ್ಳಿನೂ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದ ಈ ಕ್ಷೇತ್ರ 100% ನಾವು ಗೆಲ್ತೀವಿ ಸರ್. ಅದೆಲ್ಲ ಬೇಸ್ಲೆಸ್ಸು, ಅದೆಲ್ಲ ಬೇಸ್ಲೆಸ್ಸು. ಮೊನ್ನೆ ಕುಮಾರಸ್ವಾಮಿಯವರು ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಕೇಂದ್ರ ಸರ್ಕಾರದವ್ರನ್ನ ಮಾತಾಡ್ಕೊಂಬಂದ್ರಲ್ಲ, ಅದು ಬಂದ ಮೇಲೇ ಇದಾಗ್ತಿದೆ. ನಾನು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಿದ್ದೀನಿ, ವಿನಾಕಾರಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರ ಬಗ್ಗೆ ಆರೋಪ ಮಾಡಬೇಡಿ ಸರ್. ಪ್ರೂಫ್ ಇಟ್ಕೊಂಡು ಮಾಡಿ. ನಿಮ್ಮದೇ ಅಲ್ವಾ, ಈಗ IT ರೈಡ್ ಮಾಡಿಸಿದ್ದೆ ಅವರು ಸರ್, ಇನ್ಯಾರು ಮಾಡಿಸ್ತಾರೆ? IT ರೈಡ್ ಮಾಡಿಸಿದ್ದೆ ಅವರು. ಮತ್ತು ಅವ್ರಿಗೆ ತಾಕತ್ತಿದ್ರೆ ಅವ್ರಿಗೆ ಈಗ ಏನೋ ಒಂದು ಅಜೆಂಡಾ ಬೇಕು. ಲೋಕಸಭೆ ಚುನಾವಣೆ ಅವ್ರಿಗೆ ಗೊತ್ತಾಗೋಗಿದೆ, BJP JDS ಅವ್ರಿಗೆ ಗೊತ್ತಾಗಿದೆ. ಅವರಿಬ್ಬರು ಒಂದಾದರೂ 7-8 ಸೀಟ್ ಗೆಲ್ಲೋದು ಕಷ್ಟ, ನಾವು 20 ಸೀಟ್ ಗೆಲ್ತೀವಿ ಅನ್ನೋದು ನಮಗೂ ಗೊತ್ತಿದೆ. ಅದಕ್ಕೆ ಅವ್ರು ಏನೇನೋ ಸ್ಟ್ರಗಲ್ ಮಾಡ್ತಿದ್ದಾರೆ, ಬಟ್ ಮೇಲೆ ಗೊತ್ತಾಗುತ್ತೆ. ಇದೇ ಸಂದರ್ಭದಲ್ಲಿ KPCC ಸದಸ್ಯರು ಚಿನ್ನಪ್ಪ, ಜಗನ್ನಾಥ್, ಮುಖಂಡರುಗಳಾದ ಚೌಡಪ್ಪನಹಳ್ಳಿ ಲೋಕೇಶ್, ಕೊಡುಗುರ್ಕಿ ನಾರಾಯಣ ಸ್ವಾಮಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮತ್ತಿತರರು ಭಾಗವಹಿಸಿದ್ರು. ಹರ್ಷಪಿ, MMTV ನ್ಯೂಸ್, ದೇವನಹಳ್ಳಿ. ದೇಶದಾದ್ಯಂತ ದಸರಾ ವೈಭವ ಕಳೆ ಕಟ್ಟಿದೆ. ರಾಜ್ಯದಲ್ಲೂ ದಸರಾ ನವರಾತ್ರಿ ಸಂಭ್ರಮ ಜೋರಾಗಿದೆ. ಆದರೆ ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಬೂದುಕುಂಬಳಕಾಯಿಗೆ ಭಾರಿ ಬೇಡಿಕೆ ಇದ್ದು ವ್ಯಾಪಾರಸ್ಥರ ಮುಖದಲ್ಲಿ ಮಂದಹಾಸ ಮೂಡುವಂತಾಗಿದೆ. ಹೌದು, ದಸರಾ ಹಬ್ಬ ದೇಶ ವಿದೇಶಗಳಲ್ಲಿ ಅದ್ದೂರಿಯಾಗಿ ಆಚರಿಸಲ್ಪಡುವ ದೊಡ್ಡ ಹಬ್ಬ. ಅದರಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಅರಮನೆಯ ಮೈದಾನದಲ್ಲಿ ಸತತ 9 ದಿನಗಳ ಕಾಲ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡಿದ ಉಪಕರಣಗಳಿಗೆ, ವಾಹನಗಳಿಗೆ, ಅಂಗಡಿಗಳಿಗೆ ವರ್ಷಕ್ಕೊಮ್ಮೆ ದಸರಾ ಸಂದರ್ಭದಲ್ಲಿ ಯಾವುದೇ ದೃಷ್ಟಿ ಕೆಡಕು ಆಗದಂತೆ ಸಾಂಪ್ರದಾಯಿಕ ಪೂಜೆ ಮಾಡಿ ದೃಷ್ಟಿ ತೆಗೆಯುವ ಬೂದುಕುಂಬಳಕಾಯಿ ಒಡೆಯುವ ಸಂಪ್ರದಾಯ ಈ ಆಚರಣೆ ಇನ್ನೆರಡು ದಿನಗಳು ಇರುವಾಗಲೇ ಚಿಕ್ಕಬಳ್ಳಾಪುರ ನಗರಕ್ಕೆ ಬೂದುಕುಂಬಳಕಾಯಿ ಲಕ್ಕೆ ಇಟ್ಟಿದ್ದು ಈಗಾಗಲೇ ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಶುರುವಾಗಿದೆ. ದಸರಾಕ ನಾವು 18 ರೂಪಾಯಿ ಬಿದ್ದೈತೆ, 30 ರೂಪಾಯಿ ಮಡಗಿದ್ದೀರಿ. ದಸರಾ ಕೊಂಡವರು ಬರ್ತಾ ಇದ್ದಾರೆ ಗಿರಾಕಿಗಳು, ನಾವು ಸೇಲ್ ಮಾಡಬೇಕು ಅಂತಿದ್ದೀರಿ. ಅಲ್ಲ, ಈಗ ಎಷ್ಟೊಂದು ತರಿಸಿದ್ದೀರಾ, ಯಾವ ರೀತಿ ಬಿಸ್ನೆಸ್ ನಡೀತಿದೆ? 10 ಟನ್ ತರಿಸಿದ್ದೀರಿ, ನಾವು ಬಿಸ್ನೆಸ್ ಮಾಡಬೇಕು ಅಂತೇಳಿ. ಒಂದು ಕಾಯಿ ಎಷ್ಟು KG ವರೆಗೂ ಬರುತ್ತೆ? ಎಷ್ಟು KG? 10 KG, 10 KG 3 KG ಗಂಟ ಬರ್ತದೆ. ಏನು ವಿಶೇಷತೆ ಇದು ಬುದ್ಧ ಕುಂಬಳಕಾಯಿ? ಇದು ದಸರಾಕ ಎಲ್ಲ ಉಪಯೋಗಿಸ್ತಾರೆ, ದಸರಾಕೆಲ್ಲ ಉಪಯೋಗಿಸ್ತಾರೆ. ತರಿಸಿದ್ದೀವಿ, 18 ರೂಪಾಯಿ ಬಿದ್ದಿದೆ. ಇಲ್ಲಿ 30 ರೂಪಾಯಿ ಮಾರ್ತೀವಿ ನಾವು, ಅಲ್ಲಿಂದ ಖರ್ಚು ಎಲ್ಲ ಹೋಗಿ 5 ರೂಪಾಯಿ ಚಿಕ್ಕ ಸರ್ KGಗೆ ಬುದ್ಧ ಕುಂಬಳಕಾಯಿ. ಇದು ಲಾರಿಗಳಿಗೆ, ಕಾರುಗಳಿಗೆ, ಟೆಂಪೋಗಳಿಗೆ, ಟ್ರಾಕ್ಟರ್ಗಳಿಗೆ ಎಲ್ಲ ಪೂಜೆ ಮಾಡ್ತಾರೆ ಸರ್. ಇದು ಸೊ ಹೆಂಗಿದೆ ಬಿಸ್ನೆಸ್, ಚೆನ್ನಾಗಿ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಸರ್. ಯಾರು ಜನರಿಂದ ಚೆನ್ನಾಗಿ ನಡೀತಾ ಇದೆ, ಇನ್ನ ಟೈಮ್ ಇದೆ, ನಾಳೆ ನಾಳೆ ನಡೀತದೆ. ದೇವ್ರಿಂದ ಹಾಕಿದ್ವಿ ಬಂಡವಾಳ, ದೇವ್ರು ಇದ್ದಾರೆ. ಇನ್ನು ಬೂದುಕುಂಬಳಕಾಯಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ರೈತರು ಬೆಳೆಯುತ್ತಿದ್ದು ವ್ಯಾಪಾರಸ್ಥರು ತಂದು ಮಾರಲು ಖರ್ಚು ವೆಚ್ಚ ಕಡಿಮೆಯಾಗಿದ್ದು ಅದರಲ್ಲೂ ಈ ಬಾರಿ ಅಂದುಕೊಂಡ ಮಳೆಯಿಲ್ಲದ ಕಾರಣ ಬೂದುಕುಂಬಳಕಾಯಿ KGಗೆ 30-40 ರೂಪಾಯಿಗೆ ಮಾರಾಟವಾಗುತ್ತಿದ್ದು ಸಾರ್ವಜನಿಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಆದರೂ ದಸರಾ ಹಬ್ಬದ ಆಯುಧ ಪೂಜೆ ಇದೇ ಅಲ್ವಾ ಮುಖ್ಯ ಎಂದು ಖರೀದಿಗೆ ಮುಂದಾಗುತ್ತಿದ್ದಾರೆ.
ಇವತ್ತು ವಿಶೇಷವಾಗಿ ನಮ್ಮ ದಸರಾ ಬರ್ತಾ ಇದರಿಂದ ಏನಿವತ್ತು ನಾವು ಬೂದುಗುಂಬಳಕಾಯನ್ನು ತಕೊಳಕ್ಕೆ ಬಂದಾಗ ತುಂಬ ಚೆನ್ನಾಗಿದೆ. ರೈತರು ಬೆಳೆದಿರೋ ಅಂಥವ್ರಿಗೂ ಕೃತಜ್ಞತೆಯನ್ನು ಫಸ್ಟು ಸಲ್ಲಿಸ್ಬೇಕು. ಯಾಕಂದರೆ ರೈತರು ಇವತ್ತು ಬೆಳೆದು ಇವತ್ತು ನಮಗೆ ಬೆಳೆಗೆ ಪರಿಹಾರ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಫಸ್ಟಲ್ಲಿ 10 ರೂಪಾಯಿ 15 ರೂಪಾಯಿ ಇತ್ತು, ಈ ಬಾರಿ ಸ್ವಲ್ಪ ರೇಟ್ ಆಗಿದೆ. ಯಾಕಂದರೆ ಸಂಪ್ರದಾಯದಿಂದ ನಾವು ಏನಿವತ್ತು ಈ ಮಟ್ಟಕ್ಕೆ, ಯಾಕಂದರೆ ಗಾಡಿಗಳೊಂದು 4-5 ಗಾಡಿಗಳಿದೆ ನಮ್ಮದು, ಅದರ ಸಲುವಾಗಿ ಗಾಡಿಗಳ ಮುಖಾಂತರ ಇವತ್ತು ಪೂಜೆಗಳು ಮಾಡೋಕ್ಕೆ ಏನು ಸಂಪ್ರದಾಯ ಬದ್ಧವಾಗಿ ಮಾಡಬೇಕಂತ ನಾವು ಬೂದುಗುಂಬಳಕಾಯನ್ನು ತಗೊಳಕ್ಕೆ ಬಂದಿದ್ದೀವಿ. 30-40 ರೂಪಾಯಿ ಕೆ ಜಿ ಆಗಿದೆ, ರೈತರಿಗೆ ಅನುಕೂಲ ಆಗಿದೆ. ಇವಾಗ ನಮಗೆ ಸಂಕಷ್ಟ ಆಗಿರ್ಬೋದು ಖರೀದಿಯವ್ರಿಗೆ, ರೈತರಿಗೆ ಅನುಕೂಲ ಆಗಿದೆ ಅಂತ ನಮ್ಮ ಇಷ್ಟ ದಸರಾಗೆ ತುಂಬ ಎಲ್ಲ ರೈತ ಬಾಂಧವರಲ್ಲಿ ನಾವು ನಮ್ಮ ವಿಚಾರಣೆ ಏನು ಹೇಳಿದ್ರೆ, ನೀವು ಯಾವ ರೀತಿ ಉತ್ಸಾಹದಿಂದ ತಗೊಂಡಿದ್ದೀರಿ, ಯಾವ ರೀತಿ ಖುಷಿ ಆಗ್ತದೆ ಇನ್ನು ದಸರಾಗೆ? ದಸರಾ ಅಂದರೆ ವಿಶೇಷವಾಗಿ ನಮ್ಮ ಜನಕ್ಕೆ ತಮಗೆಲ್ಲ ಗೊತ್ತಿರೋದೆ ಸಾಂಪ್ರದಾಯಿಕವಾಗಿ ದಸರಾ ಅನ್ನೋದು ವಿಶೇಷವಾಗಿರುತ್ತೆ. ಅದರಿಂದ ತಗೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿ ಅದ್ದೂರಿಯಿಂದ ಮಾಡೋಣ. ಇನ್ನು ಎಲ್ಲ ನಮ್ಮ ಗಾಡಿ ವಾಹನಗಳವರೆಲ್ಲ ಬಂದು ತಗೊಂಡು ಹೋಗಲಿ, ಅವ್ರಿಗಿನ್ನೂ ಉನ್ನತ ಮಟ್ಟಕ್ಕೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ದಸರಾ ಹಬ್ಬ ಬಂತು ಅಂದ್ರೆ 9 ದಿನಗಳ ಕಾಲ ಒಂದೊಂದು ದೇವತೆಗಳ ಪಟ್ಟಕ್ಕೆ ಕೂರಿಸಿ ದೀನ ಪೂಜೆ ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆ ಎಂದು ವಾಹನ ಅಂಗಡಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ಅದಕ್ಕೆ ದೃಷ್ಟಿ ತೆಗೆಯಬೇಕಾದ್ರೆ ಬೂದುಕುಂಬಳಕಾಯಿ ಬೇಕೇ ಬೇಕು ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಏಕುಮಾರ್ ಜೊತೆ ಸಾಮ್ಸಿನಹಳ್ಳಿ ಮಂಜುನಾಥ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಘಾಟಿಯಲ್ಲಿದ್ದ 108 ಆಂಬ್ಯುಲೆನ್ಸ್ ಸೌಲಭ್ಯವು ಸ್ಥಗಿತಗೊಂಡಿದೆ. 11 ಹಳ್ಳಿಗಳಿಗೆ ಇದ್ದ ಒಂದೇ ಒಂದು ಆಂಬ್ಯುಲೆನ್ಸ್ ಸೇವೆ ಇಲ್ಲದಾಗಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಸುಮಾರು 11-12 ತಿಂಗಳಿಂದ ಆಂಬ್ಯುಲೆನ್ಸ್ ಸೇವೆ ಇಲ್ಲ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಕಳೆದ 10 ತಿಂಗಳುಗಳಿಂದ 108 ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಂಡಿದೆ. ವಾಹನದಲ್ಲಿ ಇಂಜಿನ್ ಸಮಸ್ಯೆ ಅಂತ ಗ್ಯಾರೇಜ್ಗೆ ಹೋದ ಆಂಬ್ಯುಲೆನ್ಸ್ ಮತ್ತೆ ಬರಲೇ ಇಲ್ಲ. ಇದರಿಂದ ಸ್ಥಳೀಯರು ಆಂಬ್ಯುಲೆನ್ಸ್ ಸೌಕರ್ಯವಿಲ್ಲದೆ ಪರಿತಪಿಸುವಂತಾಗಿ ಅವಘಡಗಳಾದಾಗ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಘಾಟಿ ದೇವಾಲಯಕ್ಕೆ ಆಗಮಿಸುತ್ತಾರೆ. ಆದರೆ ತುರ್ತು ಸಂದರ್ಭಗಳಲ್ಲಿ 108 ಆಂಬ್ಯುಲೆನ್ಸ್ ಸೇವೆ ಇಲ್ಲದಿರುವುದು ಸಾರ್ವಜನಿಕರ ಕೆಂಗೆಂಡಿಗೆ ಗುರಿಯಾಗಿದೆ. ಸುಮಾರು 11-12 ತಿಂಗಳಿಂದ ಆಂಬ್ಯುಲೆನ್ಸ್ ಸೇವೆ ಇಲ್ಲ. ರೀಸೆಂಟಾಗಿ ನನಗೆ ಆಕ್ಸಿಡೆಂಟ್ ಆಯ್ತು 3 ತಿಂಗಳಿಂದ. ಆವಾಗ ನಂಗೆ ತುಂಬ ಬ್ಲಡ್ ಆಯಿತು, ಗಾಡಿಗಳಿಲ್ಲದೆ ಯಾವುದು ಇಲ್ಲದೆ ನಾವೇ ನಮ್ಮ 2-ವೀಲರಲ್ಲೇ ಹೋದ್ವಿ. ತುಂಬ ಏಟಾಗಿತ್ತು, ಸಡನ್ನಾಗಿ ಅರ್ಜೆಂಟಾಗಿರೋ ಹಾಸ್ಪಿಟ್ಲಲ್ಲಿ ಹೋಗಬೇಕಾಯಿತು. ಇಲ್ಲಿ ಮಾನಸ್ ಹಾಸ್ಪಿಟ್ಲಿಗೆ ಹೋಗಿ ಸೇರಿದ್ವಿ. ಅಲ್ಲಿಂದ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಆಪ್ರೇಷನ್ ಆಗಲೇಬೇಕಾಗಿತ್ತು ಅಂದರು. ಅದಕ್ಕೆ ನಮ್ಮ ಹತ್ರ ಹಣ ಇಲ್ದಿರೋದಕ್ಕೋಸ್ಕರ ಬೇರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ನಮ್ಮ ಹತ್ರ ಆಂಬ್ಯುಲೆನ್ಸ್ ಸೌಲಭ್ಯ ಇರಲಿಲ್ಲ. ನಾವು ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಅಲ್ಲಿಂದನೇ ಬೇರೆ ಆಂಬ್ಯುಲೆನ್ಸ್ ಮಾಡ್ಕೊಂಡು ಹೋದ್ವಿ. ಬೇರೆಯವ್ರಿಗೂ ಇಲ್ಲಿ ಸಮಸ್ಯೆ ಆಗ್ತಾಯಿದೆ. ನನಗೆ ಅಸ್ತಮ ಬೇರೆ ಇತ್ತು, ಒಂದು ಟೈಮು ಆಂಬ್ಯುಲೆನ್ಸ್ ಬೇಕಾಯ್ತು ರಾತ್ರಿ ಹೊತ್ತು, ಆಂಬ್ಯುಲೆನ್ಸ್ ಇದ್ದಿಲ್ಲ, ಎಷ್ಟೋ ಕಷ್ಟಪಟ್ವಿ. ಆಮೇಲೆ ಇಲ್ಲೇ ಹತ್ರ ಹೋಗಿ ನಾವೇ 2-ವೀಲರಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಇನ್ನು ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಸಹ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಆರೋಗ್ಯ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಅನ್ನೋದು ತಿಳಿಯುತ್ತಿಲ್ಲ. 11 ಹಳ್ಳಿಗಳಿಗೆ ಇದ್ದ ಒಂದೇ ಒಂದು ಆಂಬ್ಯುಲೆನ್ಸ್ ಸೇವೆಯೂ ಸಹ ಈಗ ಇಲ್ಲದಿರುವುದಕ್ಕಾಗಿ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ಕಾರ, ನಾವು ಇಲ್ಲಿ ಸ್ಥಳೀಯವರು, ಘಾಟಿ ಸುಬ್ರಹ್ಮಣ್ಯ. ಇಲ್ಲಿ ಆರೋಗ್ಯ ವ್ಯವಸ್ಥೆನಲ್ಲಿ ಹೇಳಬೇಕಂದ್ರೆ ಆಂಬ್ಯುಲೆನ್ಸು ಒಂದು 10 ತಿಂಗಳಿಂದ ಕೆಟ್ಟೋಗಿದೆ ಅಂತೇಳಿ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಅದು 8 ತಿಂಗಳಿಂದ ನಮಗೆ ಆರೋಗ್ಯ ಇದು ಆಂಬ್ಯುಲೆನ್ಸ್ ಸೌಲಭ್ಯ ಯಾರಿಗೂ ಇಲ್ಲ. ಇಲ್ಲಿ ದೇವಸ್ಥಾನವಾಗಿರೋದ್ರಿಂದ ಮತ್ತು ಅಕ್ಕಪಕ್ಕ ಒಂದು 7-8 ಹಳ್ಳಿಗೆ ಆಂಬ್ಯುಲೆನ್ಸ್ ಇದೊಂದೇ ಇರೋದ್ರಿಂದ ಇಲ್ಲಿ 8 ತಿಂಗಳಾದ್ರೂ ಗಮನಕ್ಕೆ ತಂದ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಮತ್ತು ಅದರ ವ್ಯವಸ್ಥೆ ಬೇರೆ ಒಂದು ಆಂಬ್ಯುಲೆನ್ಸ್ ಕೊಟ್ಟು ಅದು ರಿಪೇರಿಗೆ ಹೋಗಿರೋದನ್ನ ಸರಿ ಮಾಡಿಕೊಂಡು ಆಮೇಲೆ ಬಿಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಬಟ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇತ್ತೀಚೆಗೆ 10 ತಿಂಗಳಿಂದ ಆಕ್ಸಿಡೆಂಟು, ಕೈಕಾಲು ಮುರಿದೋಗಿರೋದು, ಸತ್ತಿರೋದು ಎಲ್ಲ ನ್ಯೂಸಲ್ಲಿ ಕೇಳಿರ್ತೀರಿ, ಆದ್ರೂ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸ್ಥಳೀಯವಾಗಿ ಹೇಳಬೇಕು ಅಂತಂದರೆ ಇಲ್ಲಿರೋದು ಒಂದೇ ಆಂಬ್ಯುಲೆನ್ಸು, 7 ಹಳ್ಳಿಗೂ ಅದು ಉಪಯೋಗ ಆಗ್ತಾಯಿದೆ. ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಅವರು ಕ್ರಮ ಕೈಗೊಂಡಿಲ್ಲ.
ಅಭಿಜಿತ್ ಗಣೇಶ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಗಡ್ಡದ ನಾಯಕನಹಳ್ಳಿ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಿನಾಂಕ 22/10/2023 ಭಾನುವಾರ 23/10/2023 ಸೋಮವಾರ 24/10/2023 ಮಂಗಳವಾರದವರೆಗೆ ಮೂರು ದಿನಗಳ ಕಾಲ ನಡೆಯುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ದಿನಾಂಕ 22/10/2023 ಭಾನುವಾರ ಅಷ್ಟಮಿ ಮಧ್ಯಾಹ್ನ 12 ಗಂಟೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ರವರಿಂದ ಚಾಲನೆ ನೀಡಲಾಗುವುದು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬಾರಿ ಮೆರವಣಿಗೆಯೊಂದಿಗೆ ವೀರಭದ್ರ ಕುಣಿತ, ಡೊಳ್ಳು ಕುಣಿತ, ಕೀಲು ಕುಣಿತವನ್ನು ಏರ್ಪಡಿಸಲಾಗಿದೆ. ಹಾಗೂ ಮಧ್ಯಾಹ್ನ 12 ಗಂಟೆಗೆ ಶಿವಲೀಲಾ ಸಂಗೀತ ಅಕಾಡೆಮಿಯವರಿಂದ ಮಹಿಷಾಸುರ ಮರ್ಜಿನಿ ನೃತ್ಯ ರೂಪಕ, ಸಂಜೆ 5 ಗಂಟೆಗೆ ಜೀ ಕನ್ನಡ ವಾಹಿನಿಯವರಿಂದ ಭರತನಾಟ್ಯ, ದಿನಾಂಕ 23/10/2023 ಸೋಮವಾರ ನವಮಿ ಶ್ರೀಲಲಿತ ಸಹಸ್ರನಾಮ ಪಾರಾಯಣ, ಮಧ್ಯಾಹ್ನ 12 ಗಂಟೆಗೆ ದಶಾವತಾರ ನೃತ್ಯ ರೂಪಕ, ಸಂಜೆ 5 ಗಂಟೆಗೆ ಡಿಕೆಡಿ ಅವರಿಂದ ಕೂಚುಪುಡಿ ಕಥಕಳಿ ನೃತ್ಯವನ್ನ ಏರ್ಪಡಿಸಲಾಗಿದೆ. ಈ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮಗಳು ಹಾಗೂ ಶ್ರೀ ಅಮ್ಮನವರ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಲಾಗಿರುವುದರಿಂದ ಭಕ್ತ ಮಹಾಶಯರು ಸಕಾಲಕ್ಕೆ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಎಂಟಿ ಧರ್ಮಾಧಿಕಾರಿಗಳು, ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಗರಾಜ ಸ್ವಾಮಿಗಳು 8762017241, ಮಂಜು 9845625339, ಶ್ರೀನಿವಾಸ್ 9740917157, ಮುನೀಂದ್ರ 9845637993. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನ್ನ ಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ಮಾತ್ರ. ಇನ್ನೇಕೆ ತಡ, ಎಂದೇ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್ ಚಿಕ್ಕಬಳ್ಳಾಪುರ ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಎಲ್ರಿಗೂ ನಮಸ್ಕಾರ. ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯಂತೆ ಎಲ್ಲ ಆಸ್ತಿಗಳನ್ನು ಆಸ್ತಿ ಕಣಜ ಅಂತ ತಂತ್ರಾಂಶದಲ್ಲಿ ದಾಖಲಿಸುವುದು ಅಗತ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿರುವ ಎಲ್ಲ ಸಾರ್ವಜನಿಕರ ಆಸ್ತಿಗಳನ್ನು ಆಸ್ತಿ ಕಣಜ ತಂತ್ರಾಂಶದಲ್ಲಿ ದಾಖಲಿಸಲು ಮಾಲೀಕರ ಭಾವಚಿತ್ರ ಹಾಗೂ ದೂರವಾಣಿ ಸಂಖ್ಯೆ, ಸ್ವತ್ತಿನ ಭಾವಚಿತ್ರ ಹಾಗೂ ಸ್ವತ್ತಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ನಿಯೋಜಿಸಿರುವ ಸಿಬ್ಬಂದಿಗಳು ಮತ್ತು ಔಟ್ಸೋರ್ಸ್ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ನಾವು ನಗರಸಭೆಯಿಂದ ನಿಯೋಜಿಸಿದ್ದೀವಿ. ಈ ಅವರಿಗೆ ತಮ್ಮ ದಾಖಲೆಗಳನ್ನು ಒದಗಿಸಲು ಈ ಮೂಲಕ ಕೋರಲಾಗಿದೆ. ಮತ್ತು ಒಂದು ಬಾರಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ದಾಖಲಿಸಿದ ಆಸ್ತಿ ವಿವರಗಳನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡೋದಾಗಲಿ ಮತ್ತು ಬದಲಾಯಿಸಲು ಕಷ್ಟಕರವಾಗಿರುವುದರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ಒದಗಿಸಲು ಈ ಮೂಲಕ ಕೋರಲಾಗಿದೆ. ಕೋಲಾರದಲ್ಲಿ ಭೀಕರ ಬರದ ಮಧ್ಯೆ ನಕಲಿ ಬಿತ್ತನೆ ಬೀಜದ ಹಾವಳಿ ಹೆಚ್ಚಾಗಿದೆ. ರೈತರು ದಿಕ್ಕು ತೋಚದಂತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ನಿದ್ರೆಗೆ ಜಾರಿದ್ದಾರೆ.
ಆಲೂಗಡ್ಡೆ ಬೆಳೆ ಹಾಕಿ 50 ದಿನ ಕಳೆದರೂ ಗಿಡಗಳ ಬೆಳವಣಿಗೆಯಾಗದ ಕಾರಣ ನೊಂದ ರೈತರು ಟ್ರ್ಯಾಕ್ಟರ್ನಿಂದ ಬೆಳೆ ನಾಶ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸೀಗೇನಹಳ್ಳಿ ಗ್ರಾಮದ ಗಂಗಾಧರ್ 2 ಎಕರೆಯಲ್ಲಿ ಬೆಳೆದು ನಿಂತ ಆಲೂಗಡ್ಡೆ ಬೆಳೆಗೆ ಟ್ರ್ಯಾಕ್ಟರ್ ರೋಟರ್ ಹಾಕಿ ನಾಶ ಪಡಿಸಿದ್ದಾರೆ. 2 ಎಕರೆಗೆ 16 ಮೂಟೆ ಆಲೂಗಡ್ಡೆ ಬಿತ್ತನೆ ಬೀಜ ಹಾಕಿದ್ದ ರೈತ ಗಂಗಾಧರ್ ನಿಗದಿತ ಸಮಯದಲ್ಲಿ ಗಿಡದ ಬೆಳವಣಿಗೆ ಆಗಿಲ್ಲ. ಬೇರಿನಲ್ಲಿ ಆಲೂಗಡ್ಡೆ ಬಿಡದೆ ರೈತ ಕಂಗಾಲಾಗಿದ್ದಾನೆ. ಲಕ್ಷಾಂತರ ರೂಪಾಯಿಗಳ ಸಾಲ ಮಾಡಿ ಬಂಡವಾಳ ಹಾಕಿದ್ದ ರೈತ ಬೆಳೆ ಸಿಗದೆ ಆತಂಕಕ್ಕೀಡಾಗಿದ್ದಾನೆ. ಜಿಲ್ಲೆಯಲ್ಲಿ ಬೆಳೆಗಳು ನಷ್ಟವಾಗಲು ನಕಲಿ ಬಿತ್ತನೆ ಬೀಜಗಳು, ಕೆಸಿ ವ್ಯಾಲಿ ಕಲುಷಿತ ನೀರಿನ ಪ್ರಭಾವವೋ ಅಥವಾ ವಿಚಿತ್ರ ವೈರಸ್ನಿಂದ ಬೆಳೆಗಳು ನಾಶವಾಗುತ್ತಿದೆಯೋ ಎಂಬುದನ್ನು ಖಚಿತಪಡಿಸಬೇಕಿದ್ದ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಜಮೀನಿಗೆ ಆಲೂಗಡ್ಡೆ ಬಿತ್ತನೆ ಮಾಡಿದ್ದೀನಿ, 16 ಮೂಟೆ ತಂದು ಬಿತ್ತನೆ ಮಾಡಿದೆ. ಒಂದು ತಿಂಗಳವರೆಗೂ ಸ್ವಲ್ಪ ಚೆನ್ನಾಗಿತ್ತು ತೋಟೆ. ಮತ್ತು ನಾವು ಗೊಬ್ಬರ ಎಲ್ಲ ಹಾಕಿ ಸಾಲಾಗಿದ್ವಿ. ಸಾಲಾಗಿದ್ಮೇಲೆ ಒಂದು ವಾರಕ್ಕೆ ಅಲ್ಲೊಂದು ಗಿಡ ಒಂದು ಸಾಯೋಕ್ಕೆ ಶುರುವಾಯಿತು. ಇವಾಗ ನೋಡಿದ್ರೆ 3/4 ಭಾಗ 70% ಸತ್ತೋಗಿದೆ ಅದು. ಮತ್ತು ನಮ್ಮೂರಲ್ಲಿ ಬೇರೆಯವ್ರ ತೋಟಗಳನ್ನು ನೋಡಿದೆ, 2 ತಿಂಗಳ ಮೇಲೆ ಆಗಿರೋ ತೋಟಗಳಲ್ಲಿ ಕೂಡ ಗಡ್ಡೆ ಬಿಟ್ಟಿಲ್ಲ. ಆಲೂಗಡ್ಡೆ ಹೊಸದಾಗಿ ಫಾರ್ಮೇಷನ್ನೇ ಆಗಿಲ್ಲ. ಏನು ನಾವು ಬಿತ್ತನೆ ನಾಟಿದ್ದೀವಿ ಗಡ್ಡೆ, ಆ ಗಡ್ಡೆ ಮಾತ್ರ ಇದೆ. ಯಾವುದೋ 10 ಗಿಡ ಕಿತ್ತಿದ್ರೆ ಒಂದು ಗಿಡದಲ್ಲಿ ಅದು ಒಂದು ಕಳೆ ಬೀಜ ಥರ ಒಂದು ಗಡ್ಡೆ ಇರುತ್ತೆ. ಆ ಥರ ಪ್ರಾಬ್ಲಮ್ಮಾಗಿ ಅದಕ್ಕೆ ನಾನು 2 ಎಕರೆನೂ ನಿನ್ನೆ ಟ್ಯಾಕ್ಟರ್ ತೊಗೊಂಡೋಗಿ ಉಳ್ಮೆ ಕಟ್ರ್ ಹಾಕ್ಸ್ಬಿಟ್ಟಿದ್ದೀನಿ. ಸುಮಾರು 2 ಲಕ್ಷ ಖರ್ಚಾಗಿದೆ ನನಗೆ. ಜಾಸ್ತಿ ತೊಂದರೆ ಆಗಿದೆ ಸರ್ ಇದು ನಮಗೆ. ಇಲ್ಲ, ಇನ್ಫಾರ್ಮ್ ಮಾಡಲಿಲ್ಲ ಸರ್ ನನಗೆ. ಇನ್ಸೂರೆನ್ಸು ಮಾಡಿಲ್ಲ ನಾವು, ಮಾಡಿಲ್ಲ. ಬೇಜಾರಾಗೋದು ಈ ಥರ ಎಲ್ಲ ಸತ್ತೋಯ್ತು ಅಂತ ಹೇಳಿಬಿಟ್ಟು ಬೇರೆ ಇನ್ನೇನಾದರೂ ನಾಟಿ ಮಾಡೋಣ ಬೇಡ ಅಂತ ಏನು ದಿಕ್ಕು ತೋರಿಸಿದೆ. ನಾವು ಕಟ್ರ್ ಹಾಕಿದ್ದೀನಿ, ಬ್ಯಾಂಕಲ್ಲಿ ಸಾಲ ಎಲ್ಲ ಮಾಡ್ಕೊಂಡಿದ್ದೀವಿ. ಸುಮಾರು 4 ಲಕ್ಷ ಸಾಲ ಮಾಡಿದ್ದೀವಿ. 2 ವರ್ಷದಿಂದ ಬೆಲೆಗಳಲ್ಲಿ ಎಲ್ಲ ಲಾಸೇ ನಮ್ಮದು. ಈ ಟೊಮಾಟೊ ನಾಟಿದ್ರೇನು ವೈರಸ್ಸು, ಆಲೂಗಡ್ಡೆ ಈ ಥರ ಆಗಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಬೇಕು. ಇನ್ನು ರೈತರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ನಾಮಕಾವಸ್ಥೆಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಹೋದರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಶ್ರೀ ಮಾರುತಿ ಗೆಳೆಯರ ಬಳಗ ನವರಾತ್ರಿ ಉತ್ಸವ ಅಂಗವಾಗಿ ಶ್ರೀ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದರು. ವಿಜಯದಶಮಿ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ಎಲ್ಲ ದೇವರುಗಳಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಇನ್ನು ನವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿ ಶ್ರೀ ಮಾರುತಿ ಗೆಳೆಯರ ಬಳಗ ಶ್ರೀ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಲ್ಲಿ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಗುವುದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು. ಎಲ್ಲರಿಗೂ ದಸರಾ ಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ನಾವಿಲ್ಲಿ ಎಲ್ಲ ಜನ ಏನೇ ಸೇರಿದ್ರು ಅಂದರೆ ನಮ್ಮ ಚಾಮರಾಜಪೇಟೆ 23ನೇ ವಾರ್ಡ್ನ ಎಲ್ಲ ಮಾರುತಿ ಬಳಗದವರಿಂದ ಈ ವರ್ಷ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಹೋಗಲಿ ಅಂತ ಎಲ್ಲರಿಗೂ ಬಯಸ್ತೀವಿ. ಹಾಗಾಗಿ ದೇವಿ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಆಶೀರ್ವಾದ ಮತ್ತು ಎಲ್ಲರಿಗೂ ಸುಖ ಸಂತೋಷ ಉಂಟು ಮಾಡಲಿ ಅಂತ ಆಶಿಸ್ತೀವಿ. ಈ ದಿನ ನವರಾತ್ರಿ ಹಬ್ಬದ ಒಂದು 2ನೇ ದಿನದ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಇಲ್ಲಿ. ಈ ದಿನ ಇವತ್ತು ಶೈಲಪುತ್ರಿಯ ಒಂದು ದೇವಿಯ ಆರಾಧನೆಯನ್ನು ಇಲ್ಲಿ ನೆರವೇರಿಸಲಾಗಿದೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನವರಾತ್ರಿ ಹಬ್ಬದ ಒಂದು ಸುಖ ಸಂತೋಷ ಉಂಟು ಮಾಡಲಿ ಅಂತ ಆಶಿಸ್ತೀವಿ. ಇನ್ನು 9 ದಿನಗಳ ಕಾಲ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ 9ನೇ ದಿನ ವಿಜಯದಶಮಿಯಂದು ಶ್ರೀ ದುರ್ಗಾದೇವಿಯನ್ನು ಜಂಬೂ ಸವಾರಿಯಲ್ಲಿ ಮೆರವಣಿಗೆ ಮಾಡುತ್ತೇವೆ ಎಂದು ಬಳಗದ ಸದಸ್ಯರು ಮಾಹಿತಿ ನೀಡಿದ್ದಾರೆ. ಶ್ರೀ ಮಾರುತಿ ಗೆಳೆಯರ ಬಳಗ ಚಾಮರಾಜಪೇಟೆಯಲ್ಲಿ ಮೊದಲನೇ ವರ್ಷ ಶ್ರೀ ದುರ್ಗಾದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದ ಎಲ್ಲೆಯ ಜನತೆಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣದಿಂದ ದೇವಿನ ಪ್ರತಿಷ್ಠಾಪನೆ ಮಾಡಿ 9 ದಿವಸನೂ ಪೂಜೆಗಳನ್ನು ನೆರವೇರಿಸಿ ವಿಜಯದಶಮಿ ದಿನ
ಇದು ಅಂಬಾರಿಗೆ ಕರ್ಕೊಂಡು ಹೋಗ್ತೀವಿ, ಜಂಬೂ ಸವಾರಿ ಮಾಡ್ತೀವಿ ದೇವ್ರನ್ನ. ದೇವ್ರನ್ನ ಜಂಬೂ ಸವಾರಿ ಮಾಡಿಬಿಟ್ಟು 10ನೇ ದಿವಸ ದೇವ್ರ ನೀರೊಳಗಡೆ ಬಿಡ್ತೀವಿ. ಮತ್ತು ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಮತ್ತು ಚಾಮರಾಜಪೇಟೆಯಲ್ಲಿರೋ ಎಲ್ಲ ಭಕ್ತಾದಿಗಳು 7 ಗಂಟೆಗೆ ಇಲ್ಲಿ ಪೂಜೆ ನಡೆಯುತ್ತೆ. ಎಲ್ಲರೂ ಬಂದು ದೇವ್ರ ಪೂಜೆಗೆ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿ. ಮತ್ತು ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಚಾಮರಾಜಪೇಟೆಯಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇನ್ನು ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಸಾಮಸೀನಹಳ್ಳಿ ಮಂಜುನಾಥ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರು ತಹಶೀಲ್ದಾರ್ ಕರೆದಿದ್ದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿಗೆ, ಮಹರ್ಷಿ ವಾಲ್ಮೀಕಿಗೆ, ಸಮಾಜ ವಿರೋಧಿ ಆಡಳಿತ ಅಧಿಕಾರಿ ವರ್ಗಕ್ಕೆ ಅಧಿಕಾರ, ದಲಿತ ಸಮಾಜ ವಿರೋಧಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಹಸೀಲ್ದಾರ್ ಎನ್ ಮನೀಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯನ್ನ ಸಮುದಾಯದ ಮುಖಂಡರು ಬಹಿಷ್ಕರಿಸಿ ಹೊರನಡೆದರು. 2016ರಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ನಿವೇಶನ ಮಂಜೂರು ಮಾಡಿ ಸುಮಾರು 2 ಕೋಟಿ ಅನುದಾನ ಸಹ ಬಿಡುಗಡೆ ಮಾಡಿದ್ದರು. ಆದರೆ ಭವನ ನಿರ್ಮಾಣ ಮಾಡದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಯಣ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತ್ರ ವಾಲ್ಮೀಕಿ ಜಯಂತಿಯಲ್ಲಿ ಅನೇಕ ಆಶ್ವಾಸನೆಗಳು ನೀಡುತ್ತಾರೆ, ಆದರೆ ಅವರು ನೀಡುವ ಯಾವುದೇ ಆಶ್ವಾಸನೆ ಈಡೇರಿಸಿಲ್ಲ ಎಂದು ಸ್ಥಳೀಯ ವಾಲ್ಮೀಕಿ ಮುಖಂಡರು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡುವವರೆಗೂ ನಾವು ಜಯಂತಿಯಲ್ಲಿ ಭಾಗವಹಿಸುವುದಿಲ್ಲ ಎಂದರು. ಈ ವೇಳೆ ವಾಲ್ಮೀಕಿ ಸಂಘದ ಅಧ್ಯಕ್ಷ ಎನ್ ವಿ ಗಂಗಾಧರ ಅವರು ಮಾತನಾಡಿ, ಕೇವಲ ವಾಲ್ಮೀಕಿ ಜಯಂತಿ ಬರುವ ತಿಂಗಳಲ್ಲಿ ಮಾತ್ರ ವಾಲ್ಮೀಕಿ ಭವನದ ಬಗ್ಗೆ ಮಾತನಾಡುತ್ತಾರೆ, ಜಯಂತಿ ಆದ ಮೇಲೆ ಮತ್ತೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾವು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಚರಿಸುವ ಕಾರ್ಯಕ್ರಮಕ್ಕೆ ಭಾಗವಹಿಸದೆ ವಾಲ್ಮೀಕಿ ಜಯಂತಿ ದಿನ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಮೌನ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಇವತ್ತು ನಾವು ವಾಲ್ಮೀಕಿ ಜಯಂತಿಯ ಪರವಾಗಿ ಇನ್ನು ತಾಲೂಕು ಆಡಳಿತದಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕರೆದಿರತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ನಾವು ಹಾಜರಾಗಿದ್ದೀವಿ. ವಿಶೇಷವಾಗಿ ನಾವು ಇವತ್ತು ಆ ಪೂರ್ವಭಾವಿ ಸಭೆಯನ್ನು ಬಾಯ್ಕಟ್ ಮಾಡಿ ಆಚೆ ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ ಸುಮಾರು 2016ರಲ್ಲಿ ಸರ್ಕಾರದಿಂದ ನಮಗೆ ಸರ್ವೆ ನಂಬರ್ 260ರಲ್ಲಿ 30 ಗಂಟೆ ಜಮೀನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಅಂದಿನಿಂದ ಇದುವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ವಾಲ್ಮೀಕಿ ಭವನ ನಿರ್ಮಾಣಕ್ಕಾಗಿ ನಾವು ಏನು ಮಾಡಿಕೊಡಿ, ನಮಗೆ ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಜನಪ್ರತಿನಿಧಿಗಳ ಹತ್ರನೂ ನಾವು ಲೆಟರನ್ನು ಕೊಟ್ಟಿದ್ದೀವಿ, ಅಧಿಕಾರಿಗಳಿಗೂ ಕೂಡ ಲೆಟರನ್ನು ಕೊಟ್ಟಿದ್ದೀವಿ. ಸೊ ಇದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷಕ್ಕೂ ಕೂಡ ಸಮುದಾಯದ ಎಲ್ಲ ಮುಖಂಡರಿಗೆ, ಸೊ ನಮಗೆಲ್ಲನೂ ಏನು ಮಾಡ್ತಾ ಇದ್ರು, ಕಣ್ಣಿಗೆ ಬೆಣ್ಣೆ ಹೊರಿಸ್ಬಿಟ್ಟು ನಿಮ್ಗೆ ಯಾಕೆ ಮುಂದಿನ ವರ್ಷ ಬಂದ್ಬಿಟ್ಟು ನಿಮಗೆ ಅಲ್ಲಿ ಗುದ್ದಲಿ ಪೂಜೆ ಮಾಡಿ ಭವನವನ್ನು ನಿರ್ಮಾಣ ಮಾಡಿ ಆ ಜಯಂತಿಯನ್ನು ಅಲ್ಲೇ ಕೂಡ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನು ಕೊಡ್ತಾ ನಮಗೆ ಮುಂದುವರಿಸ್ಕೊಂಡು ನಮ್ಮನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡ್ತಾ ಇದ್ವಿ. ಆದರೆ ಇದುವರೆಗೂ ಕೂಡ ಬರೀ ಆಶ್ವಾಸನೆ ಕೊಡೋದ್ರಲ್ಲಿ ಮಾತ್ರ ನಿಶ್ಚಿಂತ ಆಗಿದ್ದಾರೆ ಬಿಟ್ಟರೆ, ಸೊ ಯಾವುದೇ ರೀತಿ ಆಗಿರ್ತಕ್ಕಂಥ ಕಾರ್ಯರೂಪಕ್ಕೆ ಒಂದು ಅಂಶವೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಜೊತೆಗೆ ಸುಮಾರು ತಾಲೂಕಿನಲ್ಲಿ ಸಮುದಾಯಕ್ಕಾಗಿ ರುದ್ರಭೂಮಿಗಳು ಬೇಕು, ರುದ್ರಭೂಮಿಗಳಿಗೆ ಜಾಗ ಬೇಕು ಅಂತ ಹಲವಾರು ನಾವು ಮನವಿಗಳನ್ನು ಸಲ್ಲಿಸಿದ್ದೀವಿ. ಇದುವರೆಗೂ ಕೂಡ ಒಂದು ಮನವಿ ಪತ್ರಕ್ಕೆ ಸ್ಪಂದಿಸಿ ನಮಗೆ ರುದ್ರಭೂಮಿಗಳನ್ನು ಸ್ಯಾಂಕ್ಷನ್ ಮಾಡಿಲ್ಲ. ಆದರೆ ಸರ್ಕಾರದಲ್ಲಿ ಹೇಳ್ತಾರೆ SC ST ಸಮುದಾಯಕ್ಕೆ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡ್ತೀವಿ, ಸೊ ನಿಮಗೆ ಅಭಿವೃದ್ಧಿಗಾಗಿ ನಿಮಗೆ ವಿಶೇಷ ಅನುದಾನಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಕೂಡ ಅನ್ನೋದು ನಮಗೆ ಒಂದು ಎಕ್ಸ ಪ್ರಶ್ನೆಯಾಗಿ ನಿಲ್ತಾ ಇದೆ ಅಷ್ಟೇ. ಸೊ ಇದುವರೆಗೂ ಕೂಡ ಸುಮಾರು ಹೋಬಳಿ ಮಟ್ಟದಲ್ಲಿ ನಾವು ನಿವೇಶನಗಳನ್ನು ಇಸ್ಕೊಂಡು ನಾವು ಭವನಗಳ ನಿರ್ಮಾಣ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ವಿಶೇಷವಾಗಿ 2 ಕೋಟಿ ಅನುದಾನಗಳನ್ನು ತಾಲೂಕು ಕೇಂದ್ರದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅದನ್ನು ಇದು ಮಾಡಿದರೂ ಕೂಡ ಇವರು ಸುಮ್ಮನೆ ಕಾಟಾಚಾರಕ್ಕಾಗಿ ಒಂದು ಲೆಟರ್ ಕರೆಸ್ಪಾಂಡ್ ಮಾಡಿದ್ದಾರೆ. ಇವತ್ತು ಕೇಳಿದ ಏನಂತಾರೆ ಸರ್, ಆವತ್ತು ಕಳಿಸಿದ್ವಿ ಸರ್, ಆವತ್ತಿಂದ ಇವತ್ತಿವರೆಗೂ ಏನು ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದೇ ನಮಗೆ ಪ್ರಶ್ನೆ. ಆದರೆ ಈ ವೇಳೆ ವಾಲ್ಮೀಕಿ ಮುಖಂಡರಾದ ಕಾಡೇಹಳ್ಳಿ ಆನಂದ, ಹರೀಶ್, ಮಂಜುನಾಥ್, ಶಂಕರಪ್ಪ, ರಾಮಾಂಜನಪ್ಪ, ರಾಜು ಸೇರಿದಂತೆ ಇತರರು ಇದ್ದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಮೀನು ಸಾಕಾಣಿಕೆ ಗುತ್ತಿಗೆದಾರನೊಬ್ಬ ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ಕೆರೆಯಲ್ಲಿ ನಿಷೇಧಿತ ಮೀನುಗಳನ್ನು ಬಿಟ್ಟು ಸಾಕಾಣಿಕೆ ಮಾಡುತ್ತಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸತ್ತ ಮಾರುವೆ,
ಈ ತರ ನಮ್ಮ ನೀರನ್ನು ಕಲುಷಿತ ಮಾಡಿ ಈ ಮೀನುಗಳು ಮಾರ್ವೇ ಸಾಕೋದಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ದಬ್ಬಾಳಿಕೆ ಮಾಡ್ತಾರೆ. ಇದನ್ನ ದಯವಿಟ್ಟು ಪತ್ರಕರ್ತರು ಇದನ್ನ ಲೋಕಾಭಿವೃದ್ಧಿ ರೂಢಿಯಾಗಿ ಅಲ್ಲ ಇದು ಮಾರ್ವೇನ ಅಲ್ಲ ಅಂತ ಹೇಳಿ ನೀವು ಸಮಾಜಕ್ಕೆ ದೃಢೀಕರಿಸಲಾದ್ರೂ ಕೊಡ್ತೀರಿ ಅಂತ ಹೇಳಿ ಆಶಿಸ್ತಾ ಈ ಅಧಿಕಾರಿಗಳ ದುರಾಡಳಿತವನ್ನು ಕೊನೆಗಾಣಿಸಿ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿಯಿಂದ ಅಮಾನಿಯ ಕೆರೆಯನ್ನು ಗುತ್ತಿಗೆದಾರರು ಗುತ್ತಿಗೆಯನ್ನು ಪಡೆದು ಮೀನು ಸಾಕುತ್ತಿದ್ದಾರೆ. ಆದರೆ ಅದರಲ್ಲಿ ನಿಗದಿತ ಮಾರುವೆ ಮೀನನ್ನು ಬಿಟ್ಟು ಕೆರೆಯನ್ನು ಹಾಳು ಮಾಡುತ್ತಿದ್ದಾರೆ ಇದರ ಬಗ್ಗೆ ಕೂಲಂಕುಷವಾಗಿ ಕೆರೆ ಸ್ಥಳವನ್ನು ಪರಿಶೀಲನೆ ನಡೆಸಿ ಮೀನು ಸಾಕಾಣಿಕೆ ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ಮೀನುಗಾರಿಕೆ ಇಲಾಖೆಯ ಭರತ್ ಕುಮಾರ್ ಅವರಿಗೆ ಮನವಿ ಪತ್ರದ ಮೂಲಕ ದೂರು ನೀಡಿದರೂ ಸಹ ಇದುವರೆಗೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಮಾರುವೆ ಮೀನಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ನ್ಯಾಯಾಲಯವೇ ಅದರ ಸಾಕಾಣಿಕೆಯನ್ನು ನಿಷೇಧಿಸಿದೆ. ಆದರೂ ಸಹ ಆದೇಶವನ್ನು ಗಾಳಿಗೆ ತೂರಿ ನಿಷೇಧಿತ ಮೀನಿನ ಸಾಕಾಣಿಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರಾದ ಚಂದ್ರೇಗೌಡ ಆರೋಪಿಸಿದ್ದಾರೆ. ಕುರುಬೂರು ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮ ಪಂಚಾಯಿತಿ ರೈತ ಪರ ಹೋರಾಟಗಾರ ಮತ್ತು ರೈತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ. ಹಾಗೆಯೇ ರಾಜ್ಯ ಕೃಷಿ ಪಂಡಿತ್ ಪ್ರಶಸ್ತಿ ತಗೊಂಡಿದ್ದೀನಿ. ಪರಿಸರ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಮ್ಮೂರಲ್ಲೇ 336 ಎಕರೆ ನಾವು ಕುಡಿಯೋ ನೀರಿಗೆ ಅಂತ ಇಟ್ಕೊಂಡಿರೋ ಕೆರೆನ ಈ ಮಾರುವೆ ಮೀನುಗಳು ಬಿಟ್ಟು ಜಲಚರಿಗಳು ಕಪ್ಪೆ ಮತ್ತು ಏಡಿ ಮತ್ತು ಹಾವುಗಳು ಜಲಚರಿಗಳು ಏನು ಇಲ್ದೇ ನೀರಿಗಾಗಿ ಇರ್ತಕ್ಕಂಥ ಕೆರೆಯನ್ನು ಹಾಳು ಮಾಡಿ ಆ ನೀರಿನ ವ್ಯವಸ್ಥೆನೇ ಬದಲಾವಣೆ ಆಗಿದೆ. ಹಾಗೆಯೇ ಕೃಷಿಗೆ ಬಹಳ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅಂತೇಳಿ ಸರ್ಕಾರ ಮತ್ತು ಕೋರ್ಟ್ ನ್ಯಾಯಾಲಯಗಳು ಎರಡೂ ಸಹ ಮಾರುವೆ ಮೀನು ಸಾಕಬಾರ್ದಂತ ಆದೇಶ ಸರ್ಕಾರ ಆದೇಶ ಹೊರಟಿದೆ. ಹಾಗೆಯೇ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನೀರಾವರಿ ಇದ್ರ ಮೇಲೆ ದಬ್ಬಾಳಿಕೆ ಆಗಬಾರ್ದು ಅಂತೇಳಿ ಜಲಚರಗಳಿಗೆ ಮಾರುವೆ ಮೀನು ಬಿಡಬಾರ್ದು ಅಂತೇಳಿ ಕಡ್ಡಾಯವಾಗಿ ನಿಷೇಧ ಮಾಡಿದ್ದಾರೆ. ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಒಂದು 5-6 ವರ್ಷಗಳ ಹಿಂದೆ ಚಿನ್ಸಂದ್ರದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾಗ ಆಗ ಎಲ್ಲ ರೈತರು ಮತ್ತು ಸರ್ಕಾರ ಒಗ್ಗೂಡಿ ಕಾನೂನುಬದ್ಧವಾಗಿ ಮಾರುವೆ ಮೀನು ಸಾಕಬಾರ್ದು ಅಂತೇಳಿ ಮನವರಿಕೆ ಅವ್ರು ತಿಳಿಸಿ ನಾಶ ಮಾಡತಕ್ಕಂಥ ಘಟನೆ ನಮ್ಮ ಕಣ್ಣೆದುರಿಗೆ ನಡೆದಿತ್ತು. ಅಂಥ ಕೆಟ್ಟ ಇದು ಮೀನುಗಳನ್ನು ತಂದು ನಮ್ಮ ಕೆರೆಗೆ ಬಿಟ್ಟು ಕಾಂಟ್ರಾಕ್ಟರ್ ಆಗಿರ್ತಕ್ಕ ಈ ಸರ್ಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ ಟೆಂಡರ್ ಮುಖಾಂತರನೋ ಏನೋ ಕರೆದಿದ್ದಾರೆ ಅಂತ ಹೇಳ್ತದೆ. ಆದರೆ ನಮಗೇನಾಗಿದ್ದರೆ ನಮ್ಮ ಕೆರೆ ನಾವು ರಕ್ಷಣೆ ಮಾಡಬೇಕಾಗಿದೆ. ಅದರಿಂದ ನಾವೇನು ಮಾಡಿದ್ರೆ ಅಂದರೆ ನಮ್ಮ ಕೆರೆಯಲ್ಲಿ ಮಾರುವೆ ಮೀನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟಿವಿ. ದೂರು ಕೊಟ್ಟಾಗ ಅವ್ರ ಮಾಹಿತಿ ಏನು ಮಾಡಿದ್ರು, ಸರ್ಕಾರದ ಆದೇಶ ನಮ್ಗೆ ಏನಿದೆ ಅಂತ ಕೇಳಿದಾಗ ಸರ್ಕಾರ ಆದೇಶ ಏನಾದರೂ ಇರಲಿ ನೀವು ಅವರಿಗೆ ಏನಾದರೂ ಒಂದು ತಂದು ಇದು ಕೊಡಿ ಅಂತ ಹೇಳಿದ್ರು. ಏನಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ಕೊಡಿ ಅವ್ರು ಬಿಟ್ಟಿರೋದಕ್ಕೆ ಅಂತೇಳಿ. ನಾವು ಮೀನುಗಳು ನೋಡಿದ್ದೀವಿ, ಕೆರೆಯಲ್ಲಿ ಮಾರುವೆ ಮೀನುಗಳು ಇರ್ತಕ್ಕಂಥದ್ದು ನೋಡಿದ್ದೀವಿ, ಊರಿನ ಜನ ಹೇಳಿದ್ದಾರೆ. ಹಾಗೆಯೇ ನಾವು ಸ್ವಲ್ಪ ಮೇವನ್ನು ಅದಕ್ಕೆ ಮಾಂಸ ತಂದಾಕಿದಾಗ ಲಕ್ಷಾಂತರ ಮೀನುಗಳು ಬಂದು ನಮ್ಮನ್ನು ಅಸ್ಲಾಂ ಪಾಷಾ MMTV ನ್ಯೂಸ್ ಚಿಂತಾಮಣಿ. ಹಾಗೆಯೇ ನಮ್ಮ ಕೆರೆಯಲ್ಲಿ ಏಡಿ ಮತ್ತು ಕಪ್ಪೆ ಇವೆಲ್ಲ ಇರ್ತಾ ಇದ್ವು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951888365. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ.
ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್ ಅಪಘಾತ ಹಾಗೂ ತುರ್ತು ಚಿಕಿತ್ಸೆ ಐಸಿಯು ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ ವಿಶೇಷ ಸೂಚನೆ 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು 999ಕ್ಕೆ ಲಭ್ಯವಿದೆ ತುರ್ತು ಸೇವೆಗಾಗಿ ಸಂಪರ್ಕಿಸಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳುವ ಸುವರ್ಣಾವಕಾಶ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ ಎಟರ್ನಿಟಿ ಗ್ರೇಪ್ ಕೌಂಟಿ ರೆಸಿಡೆನ್ಷಿಯಲ್ ವಿಲ್ಲಾ ಫ್ಲಾಟ್ಸ್ ಕೂಡ ಹಾಗೂ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿಯಿಂದ ಅನುಮೋದನೆ ಪಡೆದಿದೆ ಓಲ್ಡ್ ಆರ್ಟಿಒ ಆಫೀಸ್ ಹತ್ತಿರ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ ಅತ್ಯಾಕರ್ಷಕ ಎಂಟ್ರೆನ್ಸ್ ಆರ್ಚ್ನೊಂದಿಗೆ ಈಜುಕೊಳ ಕ್ಲಬ್ ಹೌಸ್ ವಿವಿಧ ಕ್ರೀಡಾ ಕೋರ್ಟ್ಗಳು ಮಕ್ಕಳ ಆಟದ ಮೈದಾನ ಉತ್ತಮ ಕಾಂಕ್ರೀಟ್ ರಸ್ತೆಗಳು ಪಾರ್ಕ್ ಜಿಮ್ ಇಂಡೋರ್ ಗೇಮ್ಸ್ ಮಲ್ಟಿಪರ್ಪಸ್ ಹಾಲ್ ಸೇರಿದಂತೆ ಮೂಲಭೂತ ಸೌಕರ್ಯವನ್ನ ಒದಗಿಸಲಾಗಿದೆ ಸುತ್ತಲೂ ಪ್ರಶಾಂತವಾಗಿರುವ 30 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ 30-40, 30-50 ಮತ್ತು 40-60 ಅಳತೆಯುಳ್ಳ 291 ವಿಲ್ಲಾ ಫ್ಲಾಟ್ಗಳು ಮಾರಾಟಕ್ಕಿವೆ ಇನ್ನೇಕೆ ತಡ ನಿಮ್ಮ ಕನಸಿನ ಮನೆ ನನಸಾಗಿಸಿಕೊಳ್ಳುವ ಬೆಲೆಯಲ್ಲಿ ಮೊದಲು ಬುಕ್ ಮಾಡಿ ನಂತರ ಪಾವತಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ರಾತ್ರಿ ವೇಳೆ ಮರಳು ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದ ಮರಳು ದಂಧೆಕೋರರ ಜಾಡು ಹಿಡಿದು ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಾಗೇಪಲ್ಲಿ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಕೆರೆಗಳಲ್ಲಿ ಮಣ್ಣು ಮತ್ತು ಮರಳು ದಂಧೆ ನಡೆಯುತ್ತಿದ್ದು ಪೊಲೀಸರ ಕಾರ್ಯಾಚರಣೆಯಿಂದ ತಾಲೂಕಿನಲ್ಲಿ ನಡೆಯುತ್ತಿರುವ ಮರಳು ದಂಧೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಆದರೆ ಇತ್ತೀಚಿನ ಹಲವು ದಿನಗಳಿಂದ ಆಂಧ್ರಪ್ರದೇಶದಿಂದ ಬೆಂಗಳೂರು ನಗರಕ್ಕೆ ರಾತ್ರಿ ವೇಳೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ದಂಧೆ ತಾಲೂಕಿನ ಗಡಿಭಾಗದ ಪ್ರದೇಶಗಳಲ್ಲಿ ಎಕ್ಕಿಲ್ಲದೆ ನಡೆಯುತ್ತಿತ್ತು ಇದು ಬಾಗೇಪಲ್ಲಿ ಮತ್ತು ಜೇಳೂರು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತ್ತು ಇದೀಗ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ಗಡಿಭಾಗದಲ್ಲಿರುವ ಆಂಧ್ರಪ್ರದೇಶದ ಅಮಡಗೂರು ಬಳಿಯಿಂದ ಮರಳು ತುಂಬಿಕೊಂಡು ಬರುತ್ತಿದ್ದ ಟಿಪ್ಪರ್ ವಾಹನವನ್ನು ಬಾಗೇಪಲ್ಲಿ ಪೊಲೀಸರು ಕಾರಕೂರು ಕ್ರಾಸ್ ಬಳಿ ಮರಳು ಸಮೇತ ವಾಹನವನ್ನು ವಶ ಪ್ರಕರಣ ದಾಖಲಿಸಿಕೊಂಡು ದಂಡ ವಿಧಿಸಿದ್ದಾರೆ ಪಿ ಮಂಜುನಾಥ್ ರೆಡ್ಡಿ ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ ಚೇಳೂರು ತಾಲೂಕಿನ ಚೇಳೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ 1994-95 ಸಾಲಿನ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕಿ ಗಂಗರತ್ನಮ್ಮ ನಾನು ಮೊದಲ ಬಾರಿಗೆ ಚೇಳೂರಿನಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದಾಗ ನನಗೆ ಪ್ರತಿಯೊಬ್ಬರೂ ಭಯಪಡಿಸಿದರು ಆದರೆ ಚೇಳೂರಿನಲ್ಲಿ ಕೆಲಸ ಮಾಡಿದರೆ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಎಂದು ಅಂದಿನ ಜೆಡಿ ರವೀಂದ್ರ ಹೇಳಿದ ಮಾತು ನಿಜವಾಯಿತು ಎಂದರು ಈ ಸಂದರ್ಭದಲ್ಲಿ ನಿವೃತ್ತಿ ಶಿಕ್ಷಕರಾದ ಪಿವಿ ಲಕ್ಷ್ಮೀನಾರಾಯಣ ಮುಖ್ಯ ಶಿಕ್ಷಕರಾದ ಎಚ್ಡಿ ವೆಂಕಟೇಶ್ ಶಿಕ್ಷಕರಾದ ಬೈರಾರೆಡ್ಡಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು ಜೆಕೆ ಆನಂದ್ ಎಂಎಂಟಿವಿ ನ್ಯೂಸ್ ಚೇಳೂರು ಸರ್ ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ನನಗೆ ಸತತವಾಗಿ 23 ವರ್ಷಗಳಿಂದ ತಾಲೂಕು ಆಡಳಿತ ನನಗೆ ಜಮೀನು ಕೊಡದೆ ವಂಚಿಸಿ ನನ್ನನ್ನು ಸತಾಯಿಸ್ತಾ ಇದ್ದಾರೆ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ 2004 ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದಿದ್ದರು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ 20 ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ
ಆದ್ದರಿಂದ ಅಕ್ಟೋಬರ್ 25ರಿಂದ ತಾಲೂಕು ಕಚೇರಿ ಆವರಣದಲ್ಲಿ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಿಳಿಸಿದರು. ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ, ನನಗೆ ಸತತವಾಗಿ 23 ವರ್ಷಗಳಿಂದ ತಾಲೂಕು ಆಡಳಿತ ನನಗೆ ಜಮೀನು ಕೊಡದೆ ವಂಚಿಸಿ ನನ್ನನ್ನು ಸತಾಯಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾನು ಲಂಚ ರೂಪದಲ್ಲಿ ಅವ್ರಿಗೆ ಹಣ ಕೊಡಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನನಗೆ ಈ ಥರ ಸತಾಯಿಸ್ತಾ ಇದೆ. ನನ್ನ ಅರ್ಜಿ ಹಾಕಿದ ಮೇಲೆ ಸೈನ್ಯಕ್ಕೆ ಹೋಗಿ ಬಂದಿರತಕ್ಕಂತಹ ಯೋಧರಿಗೆ ಇದೇ ಚಿಂತಾಮಣಿಯಲ್ಲಿ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ಬೆಂಗಳೂರಿನವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ, ನನಗೆ ಕೊಡೋದಕ್ಕೆ ಮಾತ್ರ ಇವ್ರ ಹತ್ರ ಜಮೀನು ಯಾವುದೂ ಇಲ್ಲ. ಕಾರಣ ಇಷ್ಟೇ, ನಾನು ಅವ್ರಿಗೆ ಲಂಚ ಕೊಡ್ತಾ ಇಲ್ಲ. ಇಂಥ ಲಂಚ ಕೋರರು ಈ ಚಿಂತಾಮಣಿಯ ತಾಲೂಕು ಆಡಳಿತ ತುಂಬಿ ತುಳಿತಾ ಇದ್ದಾರೆ. ತಹಸೀಲ್ದಾರ್ ಹೋಗ್ತಾರೆ ಬರ್ತಾರೆ, ಎಷ್ಟೋ ತಹಸೀಲ್ದಾರ್ಗಳು ಹೋಗ್ತಾರೆ ಓದ್ತಾ ಇರೋದು, ಆದರೆ ಅವರಿಂದ ಇರೋವಂಥ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಆ ಹೊಸದಾಗಿ ಬಂದಿರೋ ಅಂಥ ತಹಸೀಲ್ದಾರ್ಗೆ ಇವರೇ ಎಲ್ಲನೂ ಹೇಳ್ಕೊಡ್ತಾರೆ, ಈ ಥರ ಇವರು ಲಂಚ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ ಕೆಟ್ಟ ಒಂದು ಪರಿಸ್ಥಿತಿ ಚಿಂತಾಮಣಿ ತಾಲೂಕು ಆಡಳಿತದಲ್ಲಿ ನಡೀತಾ ಇದೆ. ಒಬ್ಬ ನಿಷ್ಠಾವಂತ ಸೈನಿಕನಿಗೆ ಈ ಥರ ಸತಾಯಿಸಿದರೆ ಇನ್ನು ಜನಸಾಮಾನ್ಯರ ಕತೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ತೋಚಿದೆ. ನಾನು 2 ಸತಿ ಆಲ್ರೆಡಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ, ಈಗ ಮುಂದೆ ಮತ್ತೆ 25ರಿಂದ ಮತ್ತೆ ಅದೇ ಉಪವಾಸ ಸತ್ಯಾಗ್ರಹ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ಕೈಗೊಳ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಚರ್ಚ್ನ ಆವರಣದಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ಚಿಕ್ಕಬಳ್ಳಾಪುರ ಸಂಘದ ವತಿಯಿಂದ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಆಧಾರಿತ 2 ದಿನದ ಉಜ್ಜೀವನ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹೈದರಾಬಾದ್ ಮೂಲದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು ಕ್ರೈಸ್ತ ಬಾಂಧವರಿಗೆ ಪ್ರವಚನ ನೀಡಿದರು. ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ನಾನು ಭೇಟಿ ಕೊಟ್ಟಿದ್ದು ಕ್ರೈಸ್ತ ಬಾಂಧವರಿಗೆ ನಾನು ಪ್ರವಚನ ನೀಡಿದ್ದು ನನ್ನ ದೇವರ ಕುರಿತಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈ ಸಂಘಟನೆ ವ್ಯವಸ್ಥೆ ಮಾಡಿಕೊಂಡಿರುವ 2 ದಿನದ ಕೂಟಕ್ಕೆ ಮೊದಲ ದಿನಕ್ಕೆ ನನ್ನನ್ನು ಕರೆದಿರುವುದು ಬಹಳ ಸಂತೋಷವಾಗಿದೆ ಎಂದರು. ದೇವುನಿ ಪರಿಶುದ್ಧ ನಾಮಮನಕು ಸ್ತೋತ್ರಮುಲು ಕಲುಗುನುಗಾಕ. MMTV ನ್ಯೂಸ್ ಚಾನಲ್ ವಾರಿ ಕೂಡ ನಾ ಹೃದಯಪೂರ್ವಕ ವಂದನಾಲು ತಿಳಿಯಜೇಸ್తున్నాను. ಕನ್ನಡ ಕ್ರೈಸ್ತವ ಸಂಘಾನಿಕಿ ಈ CSI ಸಂಘಾನಿಕಿ ಫಸ್ಟ್ ಟೈಮ್ ನೇನು ರಾವಡಂ ಜರಿಗಿಂದಿ. ಈ ಚಿಕ್ಕಬಳ್ಳಾಪುರ ಪ್ರಾಂತಾನಿಕಿ ನೇನು ಫಸ್ಟ್ ಟೈಮ್ ಈ ವಾಕ್ಯಂ ಚೆಪ್ಪಡಾನಿಕಿ ದೇವುನಿ ಮಾಟಲು ಚೆಪ್ಪಡಾನಿಕಿ ಇಕ್ಕಡಕ ವಚ್ಚಾನು. ಈ ಸಂಘಂಲಿ ಈ ರೋಜು ನಾ ಟೆಸ್ಟ್ ಮನಿ ವೀಳಂದರಿಕಿ ಕೂಡ ಶೇರ್ ಚೇಯಡಂ ಜರಿಗಿಂದಿ. ಈ ಶೇರ್ ಚೇಯಡಂ ವಲ್ಲ ಅದ್ಭುತಮೈನ ಕಾರ್ಯಾಲು ದೇವುಡು ಜರಿಗಿಂಚಾಡಂಡಿ. 29 ಮಂದಿ మారు మనసు పొంది బాప్తిస్మ అనుభవంలోనికి రావడానికి కూడా దేవుడు గొప్ప కృప చూపించారు. ఈ సంఘం వారు ఏర్పాటు చేసిన 2 రోజుల కూటములకు మొట్టమొదటి రోజు నేను రావడం చాలా అద్భుతంగా దేవుడు చాలా ఆశ్చర్యమైన కార్యాలు జరిగించారు. అనేకులు ఆశీర్వదించబడ్డారు, అనేకులు కుటుంబాలు దీవించబడ్డాయి, అనేకులు మార్పు చెందారు, అనేకులు జీవితాలు మార్చుకున్నారు. ఏర్పాటు చేసిన ఈ మీటింగ్ ద్వారా అనేకులకు ఆదరణ కలిగింది, అనేక జీవితాల్లో గొప్ప కార్యాలు కూడా జరిగాయండి. మరి యేసు ప్రభు నమ్ముకున్నందుకు నా భర్త నన్ను గొడ్డలతో నరికేస్తే నాకు 85 కుట్లు పడ్డాయి. 85 కుట్లు పడినప్పుడు హాస్పిటల్ అడ్మిట్ అయినప్పుడు డాక్టర్ గారు నేను చనిపోతానని చెప్పి హాస్పిటల్ బయట పెట్టేశారు. కానీ ఎప్పుడైతే హాస్పిటల్ బయట నన్ను పెట్టారో డాక్టర్ గారు బయట పెట్టేసిన తర్వాత 3 డేస్కి 4 డేస్కి నా బాడీ అంతా స్వెల్లింగ్ వచ్చేసింది. అప్పుడు చనిపోతానని డాక్టర్ గారు డిసైడ్ చేసిన తర్వాత దేవుడు స్వయంగా వచ్చి నాతో మాట్లాడి నన్ను బ్రతికించడం జరిగింది. ఆ విషయాలు నేను ఇప్పుడు వీళ్ళందరికీ షేర్ చేసినప్పుడు దేవుని ఎందు ఇంకా పరిపూర్ణమైన విశ్వాసాన్ని వీరు రూపొందించుకున్నారు. దేవుడు ఇంత గొప్ప దేవుడు అని ఈ ప్రాంత ప్రజలందరికీ గొప్పగా అర్థమైంది. వారు ఇంకా విశ్వాసాన్ని ముందు కొనసాగించడానికి వాళ్ళు బలపరచబడ్డారు. ఈ సాక్ష్యం ద్వారా అనేకులకు మాదిరికరంగా, అనేకులకు దీవెనకరంగా, అనేక కుటుంబాలకు ఆశీర్వాదం జరిగింది. యేసుప్రభు చాలా గొప్ప దేవుడు అండి. యేసుప్రభు అంటే తెలియని వారికి కూడా నేను ఒక మాట చెప్తున్నాను. యేసుప్రభు గొప్ప కార్యాలు చేయగలిగిన దేవుడు. ఆయన మాత్రమే అద్భుతాలు చేయగలిగిన దేవుడు, ఆశ్చర్యమైన కార్యాలు చేయగలిగిన దేవుడు. చనిపోయిన మృతులను సహితం ఆయన బ్రతికిస్తాడండి. అన్ని అద్భుతాలు ఆయన చేయగలడు, గొప్ప దేవుడు అండి. ఆనాడే కాదు, ఈనాడు కూడా అద్భుతాలు చేస్తున్నాడు. బైబిల్ యేసుప్రభు చనిపోయిన వాళ్ళను బ్రతికించాడని మనం విన్నాం, కానీ ఎవరిని చూడలేదు. లాజరు చనిపోయినప్పుడు తిరిగి 3వ రోజున లేపాడని మనం విన్నాం, కానీ ఎవరూ చూడలేదు. కానీ ఈరోజు చనిపోయిన నన్ను దేవుడు బ్రతికించాడండి. ఆంధ్ర నుంచి ఇక్కడికి వచ్చి నేను సాక్ష్యం చెప్పడానికి దేవుడు నన్ను బలపరిచాడు. కనుక ఈ న్యూస్ ఛానల్ ద్వారా వీక్షిస్తున్న మీ అందరికి కూడా నేను అందరికీ హృదయపూర్వక వందనాలు తెలియజేస్తూ. కన్నడ క్రైస్తర రక్షణ వేదిక సంఘద జిల్లాధ్యక్ష సురేష్ బాబు అవరు మాట్లాడి, సిఎస్ఐ చర్చ్ ఆవరణదల్లి 2 దినద ఉజ్జీవన కూట నడయతూ ఈ కార్యక్రమకి సావిరారు సంఖ్యలో జన ఆగమించు. కార్యక్రమకి ముఖ్య అతిథిగలకి దీపా సిస్టర్ అవరు తెలిసికొట్ట యేసు క్రీస్తన సాక్షి జీవితవన్న ಅವರು ಹೇಳಿದ್ದನ್ನ ತಿಳಿದುಕೊಂಡಿದ್ದಾಗ ಹಾಗೆ ದೇವರು ಆಶೀರ್ವಾದವನ್ನ ಪಡೆದಿದ್ದಾರೆ ಎಂದರು.
ಎಲ್ಲರಿಗೂ ನಮಸ್ಕಾರ. ಇದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸಿ ಎಸ್ ಐ ಚರ್ಚಲ್ಲಿ ಇದಿನ ಒಂದು ಪ್ರಾರ್ಥನಾ ಕೂಟವನ್ನು ನಮ್ಮ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯ ಸಂಘಟನೆಯಿಂದ ಈ ದಿನ ನಾವು ನಡೆಸಲಾಯಿತು. ಅದರಲ್ಲಿ ಮುಖ್ಯವಾಗಿ ಆಂಧ್ರ ಪ್ರದೇಶದಿಂದ ವಿಜಯವಾಡದಿಂದ ನಮ್ಮ ಸಿಸ್ಟರಾದಂಥವರು ರಿಬ್ಕಾ ಅವರು ಬಂದಿದ್ದರು. ಅವರ ಒಂದು ಸಾಕ್ಷಿಯನ್ನು ನಮ್ಮ ಸಂಘಟನೆ ಮುಖಾಂತರ ತಿಳಿಯಪಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1000 ಜನ ಮೇಲ್ಪಟ್ಟು ಜನ ಬಂದಿದ್ದರು. ಎಲ್ಲರೂ ಇವರು ತಿಳಿಸಿದಂಥ ಒಂದು ಉತ್ತಮವಾದಂಥ ಯೇಸು ಕ್ರಿಸ್ತನ ಒಂದು ಸಾಕ್ಷಿ ಜೀವಿತವನ್ನು ಎಲ್ಲರೂ ತಿಳ್ಕೊಂಡಿದ್ದಾರೆ. ಎಲ್ಲರೂ ಸಹ ದೇವರ ಆಶೀರ್ವಾದನ ನಾವು ಸಹ ಪಡ್ಕೊಳ್ಬೇಕೆಂಬ ಭಾವನೆಗಳಿಂದ ಇಲ್ಲಿ ಬಂದಿದ್ದರು. ಸುಮಾರು ಜನ ಕಷ್ಟದಲ್ಲಿದ್ದಂಥವ್ರು, ಕಾಯಿಲೆದಲ್ಲಿದ್ದಂಥವ್ರು, ನೋವನ್ನು ಅನುಭವಿಸ್ತಾ ಇರುವಂಥವ್ರು ಎಲ್ಲರೂ ಬಂದಿದ್ದರು. ಈ ದಿನ ಆ ಅಮ್ಮನವರು ಹೇಳಿದಂಥ ಈ ಒಂದು ಸಾಕ್ಷಿ ಜೀವಿತದಲ್ಲಿ ಸುಮಾರು ಜನರು ಯೇಸು ಕ್ರಿಸ್ತನನ್ನು ನಾವು ನಂಬಬೇಕು, ನಮಗೂ ಥರ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ ಎಂಬುದಾಗಿ ನಾನು ನಂಬುವನಾಗಿದ್ದೀನಿ. ಅದೇ ರೀತಿಯಲ್ಲಿ ಹಲವು ಕಾರ್ಯಕ್ರಮಗಳು ನಮ್ಮ ಸಂಘಟನೆಯಿಂದ ಕ್ರೈಸ್ತರಿಗೆ ನಾವು ಸಪೋರ್ಟಾಗಿ ನಿಂತಿದ್ದೀವಿ. ನಾವು ಕಾರ್ಯಗಳು ಸಹ ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಿದರ್ಶನ ನಮ್ಮ ಹಿಂದೆ ಇರುವಂಥವರು ಎಲ್ಲ ನಮ್ಮ ಸಂಘದ ಕಾರ್ಯಕರ್ತರಾಗಿರ್ತಾರೆ. ಈ ಒಂದು ಸಂಘಟನೆಯು ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆಸಕ್ತಿಯಿಂದ ಕ್ರೈಸ್ತರನ್ನು ನಾವು ಬಲಪಡಿಸುತ್ತೇವೆ ಎಂಬುದಾಗಿ ನಾವು ನಂಬುವರಾಗಿದ್ದೀವಿ. ಜೈ ಕ್ರಿಸ್ತ್, ಜೈ ಕರ್ನಾಟಕ, ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆಯ ಸಂಘದ ವತಿಯಿಂದ ಸಿಸ್ಟರ್ ದೀಪಿಕಾ ಮತ್ತು ಇನ್ನಿತರರಿಗೆ ಸನ್ಮಾನ ಮಾಡಲಾಯಿತು. ಎ ಕುಮಾರ್ ಜೊತೆ ಸಾಮ್ಸೀನ ಅಲ್ಲಿ ಮಂಜುನಾಥ್, ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರ ನಡುವೆ ಜಗಳ ನಡೆದು ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ತುಮಕೂರು ತಾಲೂಕು ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆಬ್ಬೂರು ಹೋಬಳಿಯ ಕುಂಬಿಪಾಳ್ಯದಲ್ಲಿ ಘಟನೆ ನಡೆದಿದ್ದು ವಸೀಂ ಅಕ್ರಮ್ ಖಾನ್ ನನ್ನು ಕೊಲೆ ಮಾಡಲಾಗಿದೆ. ವಸೀಂ ಸ್ಕೂಟರ್ ಮೆಕ್ಯಾನಿಕ್ ಆಗಿದ್ದ ಎಂದು ಹೇಳಲಾಗಿದೆ. ವಸೀಂ ಮತ್ತು ಅಕ್ರಮ್ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ವಸೀಂನನ್ನು ಮರದ ತುಂಡಿನಿಂದ ಹಿಗ್ಗಾಮುಗ್ಗಾ ಹೊಡೆದು ಕೊಲೆ ಮಾಡಿದ್ದಾನೆ. ಜಗಳದ ಸಂದರ್ಭದಲ್ಲಿ ವಸೀಂ ಲಾಂಗ್ನಿಂದ ಅಕ್ರಮ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ಇದರಿಂದ ರೊಚ್ಚಿಗೆದ್ದ ಅಕ್ರಮ್ ಮರದ ತುಂಡಿನಿಂದ ತಲೆಗೆ ಬಲವಾಗಿ ಹೊಡೆದ ವೇಳೆ ವಸೀಂ ತಲೆಗೆ ತೀವ್ರ ಪೆಟ್ಟಾಗಿದೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸುತ್ತಿದ್ದ ವೇಳೆ ವಸೀಂ ಮೃತಪಟ್ಟಿದ್ದಾನೆ. ಹೆಬ್ಬೂರು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಎಎನ್ಪಿ ಎಂಎಂಟಿವಿ ನ್ಯೂಸ್ ತುಮಕೂರು. ಕೇಂದ್ರದ ರೈತ ವಿರೋಧಿ ಯೋಜನೆಗಳನ್ನು ಒಪ್ಪದ ಜನತೆ, ಕಾಂಗ್ರೆಸ್ ಗೆಲುವಿನೊಂದಿಗೆ ಬಿಜೆಪಿಗೆ ತಕ್ಕ ಪಾಠ, ಮಾಜಿ ಸಂಸದ ವೀರಪ್ಪ ಮೊಯ್ಲಿ. ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಬೂದು ಕುಂಬಳಕಾಯಿ, ಸಾರ್ವಜನಿಕರಿಗೆ ತಟ್ಟಿದ ಬೆಲೆ ಏರಿಕೆ ಬಿಸಿ, ವ್ಯಾಪಾರಸ್ಥರ ಮುಖದಲ್ಲಿ ಮೂಡಿದ ಮಂದಹಾಸ. 11 ಹಳ್ಳಿಗಳಿಗೆ ಒಂದೇ ಒಂದು ಆಂಬ್ಯುಲೆನ್ಸ್ ಸೇವೆ, ಅದನ್ನು ಸ್ಥಗಿತಗೊಳಿಸಿದ ಇಲಾಖೆ, ತುರ್ತು ಆರೋಗ್ಯ ಸೇವೆಗಾಗಿ ಸಾರ್ವಜನಿಕರ ಪರದಾಟ. ಬರದ ಮಧ್ಯೆ ನಕಲಿ ಬಿತ್ತನೆ ಬೀಜದ ಹಾವಳಿ, ನಿದ್ರೆಗೆ ಜಾರಿದ ಉಸ್ತುವಾರಿ ಸಚಿವರು, ಟ್ರ್ಯಾಕ್ಟರ್ನಿಂದ ಹುತ್ತಿ ಬಿತ್ತಿದ ಬೆಳೆಯನ್ನೇ ನಾಶ ಮಾಡಿದ ಅನ್ನದಾತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.